श्री गुरुभ्यो नमः हरिः ओम। श्रीमद् भागवत महाभारत ಮೊದಲಾದ ಧಾರ್ಮಿಕ ಗ್ರಂಥಗಳಲ್ಲಿ ನಿರೂಪಿತವಾದ ಸ್ತ್ರೀಧರ್ಮಗಳ ನಿರೂಪಣೆಯ ಮುಂದುವರೆದ ಭಾಗ. ಸ್ತ್ರೀಯರು ಮಾಡಬೇಕಾದಂತಹ ಧರ್ಮದಲ್ಲಿ ಮೊದಲನೆಯದ್ದು ಬಹಳ ಮುಖ್ಯವಾದ ಧರ್ಮ ಅಂತ ನಾವು ಹೇಳಿದ್ದು ಪತಿ ಶುಶ್ರೂಷ, ಗಂಡನ ಸೇವೆ. ಇದು ಬಹಳ ಮುಖ್ಯವಾದ ಧರ್ಮ ಅಂತ ನಾವು ಬೋಧನೆ ಮಾಡಿದ್ದೇವೆ. ಈ ತರಹದ ಸೇವೆಯನ್ನು ಮಾಡುವುದರಲ್ಲಿ ಮುಖ್ಯ ಕಾರಣ ಏನು ಅಂತನ್ನುವುದನ್ನು ಹೇಳಬೇಕಾದರೆ ಭಾಗವತ ತಿಳಿಸಿಕೊಡುವಂಥದ್ದು ಎರಡನೇದ್ದು ತತ್ ಶುಶ್ರೂಷಾನುಕೂಲತಾ ಅಂತ. ಗಂಡನಿಗೆ ಅನುಕೂಲಳಾಗಿರುವುದು ಅಂತನ್ನುವುದು ಸ್ತ್ರೀಯರ ಬಹುಮುಖ್ಯವಾದಂತಹ ಕರ್ತವ್ಯ. ಅದು ಎಂತಹದ್ದೇ ಸಮಸ್ಯೆ ಬಂದಾಗಲೂ ಕೂಡ ಗಂಡನಿಗೆ ಅನುಕೂಲವಾಗಿರಬೇಕು. ಇದು ಒಂದು ಮನೆ ನಡೆದುಕೊಂಡು ಹೋಗಬೇಕು ಅಂದರೆ ನಡೆಸುವಂಥವರು ಮುಂದೆ ನಿಂತು ಜೋಡಿಯಾಗಿ ದಂಪತಿಗಳು, ಇದೇ ಒಂದು ಸಂಪೂರ್ಣವಾದ ಗೃಹಸ್ಥಾಶ್ರಮ ಅಂತ ಕರೆಸಿಕೊಳ್ಳುತ್ತೆ. ಈ ವಿಷಯದಲ್ಲಿ ಈ ಭಾಗವತ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡುವಾಗ ಒಂದು ಪ್ರಸಿದ್ಧವಾಗಿರುವಂತಹ ಶ್ಲೋಕವನ್ನು ವ್ಯಾಖ್ಯಾನಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಯತ್ರಾನುಕೂಲ್ಯಂ ದಂಪತ್ಯೋ ತ್ರಿವರ್ಗ ತತ್ರ ವರ್ಧತೆ, ಸ್ತ್ರೀಭಿಃ ಭರ್ತೃವಚಃ ಕಾರ್ಯಂ ಏಷ ಧರ್ಮಃ ಪರಃ ಸ್ತ್ರಿಯಃ. ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಅನುಕೂಲರಾಗಿರಬೇಕು, ಇದು ಒಂದು ರೀತಿಯಲ್ಲಿ ತ್ರಿವರ್ಗದ ಅಭಿವೃದ್ಧಿಗೆ ಕಾರಣ. ಅಂದರೆ ಧರ್ಮ, ಅರ್ಥ, ಕಾಮ, ಈ ಮೂರು ಪುರುಷಾರ್ಥಗಳ ಅಭಿವೃದ್ಧಿಗೆ ಪರಸ್ಪರವಾಗಿ ದಂಪತಿಗಳಲ್ಲಿ ಇರುವಂತಹ ಅನುಕೂಲತೆ ಅಂತನ್ನುವುದು ಕಾರಣ. ಈಗ ಉದಾಹರಣೆಗೆ ಹೇಳುವುದಾದರೆ ಒಂದು ಚಕ್ಕಡಿಯನ್ನು ಎಳ್ಕೊಂಡು ಹೋಗ್ತಾ ಇರುವಂತಹ ಎರಡು ಎತ್ತುಗಳಲ್ಲಿ ಎರಡು ಎತ್ತು ಪರಸ್ಪರವಾಗಿ ಸಹಕರಿಸಿದರೆ ಚಕ್ಕಡಿ ಬಹಳ ಸಲೀಸಾಗಿ ಮುಂದೆ ಹೋಗ್ತದೆ. ಒಂದು ಏರಿಗೆ ಎಳೆದು ಇನ್ನೊಂದು ನೀರಿಗೆ ಎಳೆದರೆ ಚಕ್ಕಡಿಯ ಗತಿ ಏನು ಅಂತ ನಾವು ಆಲೋಚಿಸಬಹುದು. ಅದೇ ರೀತಿಯಾಗಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಪರಸ್ಪರವಾದಂತಹ ಅನುಕೂಲತೆ ಅಂತನ್ನುವಂಥದ್ದು ಇರಬೇಕಾಗ್ತದೆ. ನಾವೀಗ ಸದ್ಯದಲ್ಲಿ ಸ್ತ್ರೀಧರ್ಮವನ್ನು ಪುರಸ್ಕರಿಸಿಕೊಂಡು ಹೊರಟಿರೋದರಿಂದ ಸ್ತ್ರೀಯರಿಗೆ ಹೇಳ್ತಾ ಇದ್ದೇವೆ ಏನು ಅಂತಂದರೆ ಪತಿಗೆ ಅನುಕೂಲರಾಗಿರಬೇಕು ಅಂತ. ಮತ್ತಿದನ್ನು ಪುರುಷರಿಗೂ ಇದೇ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ಹೇಳುವಂತಹ ಮಾತು ಏನು ಅಂದರೆ ಪುರುಷರೂ ಕೂಡ ಸ್ತ್ರೀಯರಿಗೆ ಅನುಕೂಲರಾಗಿರಬೇಕು. ಪರಸ್ಪರ ಅನುಕೂಲತೆ ಇಲ್ಲಿ ಬಹಳ ಮುಖ್ಯವಾದದ್ದು. ಮಹಾಭಾರತದಲ್ಲಿ ಸ್ತ್ರೀಯರಲ್ಲಿ ಇರುವಂತಹ ಈ ಅನುಕೂಲತೆಯ ಪರಾಕಾಷ್ಠೆಯನ್ನು ತೋರಿಸಿಕೊಡ್ತಾರೆ. ಇಲ್ಲಿ ಉಲ್ಲೇಖ ಮಾಡಬೇಕಾದಂತಹ ಒಂದು ಪ್ರಮುಖವಾದ ಮಾತು ನಮಗೆ ನೆನಪಿಗೆ ಬರುವಂಥದ್ದು ನಲರಾಜ ಹೇಳಿದಂತಹ ಮಾತು. ಮಹಾಭಾರತದಲ್ಲಿ ವನಪರ್ವದಲ್ಲಿಯೇ ನಲೋಪಾಖ್ಯಾನ ಅಂತ ಪ್ರಸಿದ್ಧವಾದ ಒಂದು ಭಾಗ, ನಲದಮಯಂತಿಯರ ಕಥೆ. ಕಥೆ ಎಲ್ಲರಿಗೂ ಬಹಳ ಪ್ರಸಿದ್ಧವಾದದ್ದು, ನಾನು ಅದನ್ನು ಹೇಳೋದಿಲ್ಲ. ತನ್ನ ಗಂಡನನ್ನು ಹುಡುಕಾಡ್ತಾ ಇರ್ತಾಳೆ, ಎಲ್ಲಿದ್ದಾನೆ ನನ್ನ ಗಂಡ ಅಂತ ಹುಡುಕಾಟದಲ್ಲಿರ್ತಾಳೆ ದಮಯಂತಿ. ಕೊನೆಗೆ ಅವಳ ಕೆಲವು ಮಾತುಗಳನ್ನು ಪ್ರತಿಯೊಂದು ರಾಜರ ಸಭೆಗಳಲ್ಲಿ ಹೋಗಿ ಹೇಳಬೇಕು ಅಂತ ಒಬ್ಬ ಬ್ರಾಹ್ಮಣರನ್ನು ನಿಯೋಜನೆ ಮಾಡಿರ್ತಾಳೆ ದಮಯಂತಿ. ನಲ ಇದ್ದ ಕಡೆಗೆ ಬಂದು ಆ ದಮಯಂತಿಯ ಕೆಲವು ಮಾತುಗಳನ್ನು ಹೇಳಿದಾಗ ಏಕಾಂತದಲ್ಲಿ ಕರೆದು ಆ ಬ್ರಾಹ್ಮಣನಿಗೆ ನಲ ಕೆಲವು ಮಾತುಗಳನ್ನು ಹೇಳ್ತಾನೆ. ತನ್ನ ಮಾತುಗಳನ್ನು ಹೋಗಿ ದಮಯಂತಿಯವರಿಗೆ ತಲುಪಿಸ್ಬೇಕು ಅಂತ ಈ ರೀತಿಯಾಗಿ ಅವನು ಅಭಿಪ್ರಾಯ ಪಡ್ತಾನೆ. ಅಲ್ಲಿ ಬರುವಂತಹ ಕೆಲವು ಮಾತುಗಳನ್ನು ನಾವು ನೋಡಬೇಕು. ವೈಷಮ್ಯಮಪಿ ಸಂಪ್ರಾಪ್ತಾ ಗೋಪಾಯಂತಿ ಕುಲಸ್ತ್ರೀಯ,
ಅವನು ಹೇಳುವಂತಹ ಮಾತು, ಅವನ ಅನುಭವದಿಂದ ಹೇಳಿದಂತಹ ಮಾತುಗಳು. ಎಲ್ಲ ಸ್ತ್ರೀಯರ ಬಗ್ಗೆ ಅವನು ಹೇಳೋದಿಲ್ಲ, ಕುಲಸ್ತ್ರೀಯರ ಬಗ್ಗೆ ಹೇಳ್ತಾನೆ. ಕುಲಸ್ತ್ರೀಯರು ಅಂದರೆ ಒಂದು ಒಳ್ಳೆ ಕುಲದ ಹಿನ್ನೆಲೆಯಿಂದ ಬಂದಂತಹ ಹೆಣ್ಣು ಮಕ್ಕಳು, ಅವರಲ್ಲಿ ಈ ಗುಣ ಇರ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಗಂಡಂದಿರಿಂದ ಅವರಿಗೆ ಅನ್ಯಾಯವಾಗತ್ತೆ, ಅಂದರೆ ಅವರು ಆ ತೊಂದರೆಗೆ ಒಳಗಾಗ್ತಾರೆ. ಆದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ಗಂಡಂದಿರಿಗೆ ಅನುಕೂಲರಾಗಿಯೇ ಇರ್ತಾರೆ ಅನ್ನುವಂಥದ್ದೇನಿದೆಯಲ್ಲ, ಇದು ಕುಲಸ್ತ್ರೀಯರಲ್ಲಿ ಇರುವ ಸ್ವಭಾವ, ಜನ್ಮಸಿದ್ಧವಾದ ಸ್ವಭಾವ. ನೀವು ಅವರನ್ನು ಹೋಗಿ ಕೇಳಬಹುದು, ನೀವು ಯಾಕೆ ಹೀಗೆ ಇಷ್ಟು ತೊಂದರೆ ಕೊಟ್ಟಾಗಲೂ ಕೂಡ ಗಂಡನಿಗೆ ಅನುಕೂಲರಾಗಿ ನಡೆದುಕೊಂಡ್ರಲ್ಲ ಯಾಕೆ ಅಂತ ಕೇಳಿದರೆ ಅವರಿಗೊಂದೇ ಒಂದು ಉತ್ತರ ಏನು ಅಂದರೆ, ಇದು ನಮ್ಮ ಸ್ವಭಾವ. ಯಾಕೆ ಅಂದರೆ ಅವರ ತಾಯಿ ಹೀಗೆ ಹಿಂದೆ ಅನೇಕ ತಲೆಮಾರುಗಳಲ್ಲಿ ಇದೇ ರೀತಿಯಾಗಿ ನಡೆದುಕೊಂಡು ಬಂದಿರೋದರಿಂದ ಇವರಲ್ಲಿಯೂ ಅದೇ ಸ್ವಭಾವ ಮೈಗೂಡಿಕೊಂಡಿರುತ್ತೆ. ಈ ಮಾತನ್ನು ನಲರಾಜ ಹೇಳ್ತಾನೆ. ತಮ್ಮ ಗಂಡನಿಗೆ ಏನೇ ತೊಂದರೆಯಾದ ಪ್ರಸಂಗದಲ್ಲಿ ಅವನು ಆಪತ್ತಿನಲ್ಲಿದ್ದಾನೆ ಅಂತಾದಾಗಲೂ ಕೂಡ ತಮ್ಮನ್ನು ರಕ್ಷಿಸುವುದಕ್ಕೆ ಅವನು ಸಮರ್ಥನಿಲ್ಲ ಅಂತನ್ನುವ ಸಂದರ್ಭದಲ್ಲಿಯೂ ಕೂಡ ತಮ್ಮನ್ನು ತಾವು ಬೇರೆ ರೀತಿಗಳಿಂದ ರಕ್ಷಿಸಿಕೊಂಡು ಮತ್ತೆ ಗಂಡನಿಗೆ ಅನುಕೂಲವಾಗಿ ವರ್ತಿಸುವುದಕ್ಕೆ ಅಂತ ಹೋಗ್ತಾರೆ. ಮತ್ತೆ ಗಂಡ ಸಿಕ್ಕ ಅಂತಾದ ಮೇಲೆ ಅವನ ಬಗ್ಗೆ ಕೋಪ ಮಾಡಿಕೊಳ್ತಾರಾ? ಇಲ್ಲ, ಅದು ಅವರಲ್ಲಿ ಇರುವ ವೈಶಿಷ್ಟ್ಯ. ಇದಕ್ಕೂ ನಾವು ಮಹಾಭಾರತದಲ್ಲಿ ಬರುವ ಒಂದು ಮಾತನ್ನು ನೋಡಬಹುದು. ಭರ್ತೃನ್ ಪ್ರತಿ ಯಥಾ ಪತ್ನ್ಯಃ ನ ಕ್ರುಧ್ಯಂತಿ ಕದಾಚನ ಬಹುಭಿಶ್ಚ ಪರಿಕ್ಲೇಶೈಃ ಅವಜ್ಞಾತಾಶ್ಚ ಶತ್ರುಭಿಃ ಅನನ್ಯ ಭಾವಶುಶ್ರೂಷಾಃ ಪುಣ್ಯಲೋಕಂ ವ್ರಜಂತ್ಯುತ. ಇದು ವಿರಾಟ ಪರ್ವ ಮಹಾಭಾರತದಲ್ಲಿ ಬರುವಂತಹ ಮಾತು. ಅವರು ಗಂಡನ ಬಗ್ಗೆ ಕೋಪವನ್ನು ಮಾಡಿಕೊಳ್ಳೋದಿಲ್ಲ. ಇದು ದ್ರೌಪದಿಯ ಬಗ್ಗೆ ವರ್ಣನೆ ಮಾಡುವಾಗ ಹೇಳುವಂಥದ್ದು. ದ್ರೌಪದಿಗೆ ಗಂಡಂದಿರಿಂದ ಸಾಕಷ್ಟು ಕ್ಲೇಶ ಉಂಟಾಯಿತು. ಸಾಕಷ್ಟು ಕ್ಲೇಶ ಅಂದ್ರೇನು? ಅವಜ್ಞಾತಾಶ್ಚ ಶತ್ರುಭಿಹಿ ಅಂತ ಹೇಳಿದ್ದು ಅದೇ ಒಂದು ನಿಮಿತ್ತದಿಂದ. ದುರ್ಯೋಧನ, ದುಶ್ಯಾಸನ ಮೊದಲಾದಂಥವರು ಅವಳಿಗೆ ನಾನಾ ವಿಧವಾಗಿ ಅವಮಾನವಾಗುವಂತೆ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಕಾರಣ ಅಂತಾದದ್ದು ಯುಧಿಷ್ಠಿರನ ವರ್ತನೆ, ಅವನು ದ್ಯೂತದಲ್ಲಿ ಪ್ರವೃತ್ತನಾದದ್ದು. ಅವಳು ಮೊದಲಿಗೂ ಬೇಡ ಅಂತ ಹೇಳಿದಳು, ಆಮೇಲೆ ನೀನು ಮಾಡಿದ್ದು ತಪ್ಪು ಅಂತನೂ ಪ್ರತಿಪಾದನೆ ಮಾಡಿದಳು. ಪ್ರತಿಪಾದನೆಯಲ್ಲಿ ಅವಳು ಸ್ಥಿರಳಾಗಿದ್ದಳೆ ಹೊರತು ಗಂಡನ ಬಗ್ಗೆ ಕೋಪ ಮಾಡಿಕೊಂಡ್ಲ ಇಲ್ಲ, ಅವನಿಗೆ ಅನುಕೂಲಳೇ ಆಗಿದ್ದಳೆ. ಮತ್ತಷ್ಟೇ ಅಲ್ಲದೆ ನಿತ್ಯಂ ತದ್ವ್ರತಧಾರಣಂ ಅಂತ ಏನು ಹೇಳಿದ್ವಲ್ಲ, ಅವನು ಯಾವ ರೀತಿಯಾಗಿ ವನವಾಸಕ್ಕೆ ಹೋದ ಅವಳೂ ವನವಾಸದಲ್ಲಿ ಇದ್ದಳು. ಮತ್ತೆ ಅವನು ಅಜ್ಞಾತವಾಸದಲ್ಲಿ ಹೋದಾಗ ಇವಳು ಅಜ್ಞಾತವಾಸದಲ್ಲಿ ಮುಂದುವರೆದಳು. ಮತ್ತು ಮುಖ್ಯವಾಗಿ ಅವಳು ತನ್ನ ಗಂಡ ಅಂತ ಭಾವಿಸಿದಂತಹ ಭೀಮಸೇನನ ಸಹಧರ್ಮಚಾರಿಣಿಯಾಗಿ ಸೈರಂಧ್ರಿಯಾದಳು. ಇದೆಲ್ಲವನ್ನು ನೋಡಿದಾಗ ನಮಗೆ ತಿಳಿಯುವಂಥದ್ದೇನು ಅಂದರೆ, ಪತಿಗೆ ಅನುಕೂಲಳಾಗಿರಬೇಕು ಅಂತ ಹೇಳುವುದಕ್ಕಿಂತಲೂ ಪತಿಗೆ ಅನುಕೂಲಳಾಗಿರುವುದು ಅಂತನ್ನೋದು ಕುಲಸ್ತ್ರೀಯರ ಸ್ವಭಾವವಾಗಿರುತ್ತದೆ. ಆ ಸ್ವಭಾವವೇ ಒಂದು ಧರ್ಮವಾಗಿಬಿಡುತ್ತೆ. ಅವರ ಆ ನಡವಳಿಕೆಯೇ ಅವರಿಗೆ ಉತ್ತಮವಾದ ಲೋಕಕ್ಕೆ ಕಾರಣವಾಗುತ್ತೆ. ಅವರೇನು ಮತ್ತೆ ಹೆಚ್ಚಿನದ್ದನ್ನು ಮಾಡುವಂತಹ ಅಗತ್ಯವೇ ಇಲ್ಲ. ಇದು ಅನುಕೂಲತಾ ಎಂಬ ಶಬ್ದದ ಅರ್ಥ. ಮತ್ತೆ ಇದೇ ರೀತಿಯಾಗಿ ಪುರುಷರು ಸ್ತ್ರೀಯರಿಗೆ ಅನುಕೂಲರಾಗಿರಬೇಕು. ಯಾವುದೋ ಒಂದು ಕೆಲವು ಪ್ರಸಂಗಗಳಲ್ಲಿ ಅವರೇನಾದರೂ ಅಪರಾಧವನ್ನು ಮಾಡಿದಾಗಲೂ ಕೂಡ ಅದನ್ನು ಕ್ಷಮಿಸುವಂತಹ ಒಂದು ಸ್ವಭಾವ ಅದು ಪುರುಷರಲ್ಲಿ ಇರಬೇಕಾದಂಥದ್ದು. ಯಾವಾಗಲೂ ಇದು
ಸ್ವಭಾವದ ಮೇಲೆ ಆಧಾರಿತವಾಗಿರುವಂಥದ್ದು. ಉದ್ದೇಶ್ಯವೇ ಕೆಟ್ಟದಾಗಿದ್ದಂತಹ ಸಂದರ್ಭದಲ್ಲಿ, ಸ್ವಭಾವವೇ ತಪ್ಪಾದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಷಮೆ ಅಂತನ್ನುವುದಕ್ಕೆ ಅವಕಾಶವಿರೋದಿಲ್ಲ. ಕುಲಸ್ತ್ರೀಯರ ಸ್ವಭಾವ ಹೀಗೆ ಅಂತಾದ ಸಂದರ್ಭದಲ್ಲಿ ಅವರಿಗೆ ಅನುಕೂಲರಾಗಿರುವಂಥದ್ದು ಅಂತನ್ನುವುದು ಪುರುಷರಿಗೆ ಇರುವಂತಹ ಒಂದು ಧರ್ಮ ಅಂತಾಗ್ತದೆ. ಆವಾಗ ಧರ್ಮ ಅರ್ಥ ಕಾಮ ಮೂರೂ ಕೂಡ ಅಭಿವೃದ್ಧವಾಗ್ತವೆ. ಪುರುಷ ಅದಕ್ಕೇನೆ ಒಬ್ಬ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳಬೇಕಾದರೆ ಈ ತರಹದ ಉತ್ತಮ ಕುಲಸ್ತ್ರೀಯನ್ನೇ ಹುಡುಕಿ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತನ್ನುವಂಥದ್ದನ್ನು ಮನು ಶಾಸ್ತ್ರದಲ್ಲಿ, ತನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿದ, ಮಾನವ ಧರ್ಮಶಾಸ್ತ್ರದಲ್ಲಿ ಹೇಳಿದ. ಯಾಕೆ ಅಂದರೆ ತಾನು ಒಬ್ಬಳನ್ನು ವಿವಾಹ ಮಾಡಿಕೊಂಡ ಅಂದರೆ ಅವಳಲ್ಲಿ ಪುನಃ ತಾನು ಹುಟ್ಟಿ ಬರ್ತಾನೆ ಅನ್ನುವಂತಹ ಪ್ರಮೇಯವನ್ನು ತೋರಿಸ್ಕೊಡ್ತಾರೆ. ಹೆಂಡತಿಗೆ ಸಂಸ್ಕೃತದಲ್ಲಿ ಇರುವ ಅನೇಕ ವಿಧವಾದ ಹೆಸರುಗಳಲ್ಲಿ ಒಂದು ಹೆಸರು ಏನು ಅಂದರೆ, ಅದು ಪ್ರಸಿದ್ಧವಾದದ್ದು ಭಾರ್ಯ ಅಂತ ಇದೆ, ಇನ್ನೊಂದು ಜಾಯ ಅಂತ ಇದೆ. ಎಲ್ಲದಕ್ಕೂ ಕಾರಣಗಳನ್ನು ಕೊಡ್ತಾರೆ. ಅದರಲ್ಲಿ ಜಾಯ ಅಂತನ್ನುವ ಶಬ್ದಕ್ಕೆ ಏನರ್ಥ, ಯಾಕವಳನ್ನು ಆ ತರಹ ಕರೀತಾರೆ ಅಂತನ್ನುವುದರ ಒಂದು ಕಾರಣವನ್ನು ತೋರಿಸಿಕೊಡುವಂತಹ ಸಂದರ್ಭದಲ್ಲಿ ಮನು ಹೇಳುವಂತಹ ಮಾತಿದೆ. ಪತಿಹಿ ಭಾರ್ಯಾಂ ಸಂಪ್ರವಿಶ್ಯ ಗರ್ಭಃ ಭೂತ್ವೇಹ ಜಾಯತೆ ಜಾಯಾಯಾಹ ತದ್ಧಿ ಜಾಯಾತ್ವಂ ಯದಸ್ಯಾಂ ಜಾಯತೆ ಪುನಃ. ತಾನು ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದಂತಹ ಸ್ಥಾನ ಅದು, ಪತ್ನಿ ಅಂದರೆ. ಅದಕ್ಕೆ ಅವಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದಂಥದ್ದು. ಆ ಉತ್ತಮ ಸ್ವಭಾವದ ಲಾಭವನ್ನು ತಾನು ಪಡೆದುಕೊಂಡು ಅವಳಿಗೆ ತನ್ನ ಉತ್ತಮ ಸ್ವಭಾವದ ಲಾಭವನ್ನು ಕೊಟ್ಟು ಜೋಡಿಯಾಗಿ ಧರ್ಮಾರ್ಥ ಕಾಮಗಳನ್ನು ಪಡೆದುಕೊಳ್ಳಬೇಕಾದಂಥದ್ದು. ಇದು ಧರ್ಮಶಾಸ್ತ್ರ ನಮ್ಮ ಒಳಿತಿಗಾಗಿ ಆದೇಶಿಸುವಂತಹ ಕ್ರಮ ಅಂತ ನಾವು ತಿಳಿದುಕೊಳ್ಬಹುದು. ಮತ್ತು ಈ ಪತಿಗೆ ಅನುಕೂಲವಾಗಿರುವುದು ಅಂತನ್ನುವುದರ ಇನ್ನೊಂದು ಮುಖವನ್ನು ಮುಂದೆ ಹೇಳ್ತಾರೆ ಭಾಗವತದಲ್ಲಿ. ತದ್ ಬಂಧುಷು ಅನುವೃತ್ತಿಹಿ ಅಂತ. ಅಂದರೆ ಗಂಡನ ಬಾಂಧವರಲ್ಲಿ ಅನುವೃತ್ತಿಯನ್ನು ಮಾಡಬೇಕಾದದ್ದು. ಅನುವೃತ್ತಿ ಅಂದರೆ ಅವರ ಸೇವೆ, ಅವರು ಹೇಳಿದಂತೆ ಕೇಳಿಕೊಂಡಿರುವುದು ಅಂತರ್ಥ. ಅಂದರೆ ಯಾವ ವಿಧವಾದ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾರೆ ಮನೆಯ ಹಿರಿಯರಾದಂತಹ ಅತ್ತೆ ಮಾವ ಮೊದಲಾದವರು, ಅವರಿಗೆ ಅದಕ್ಕನುಕೂಲವಾದ ಸೇವೆಯನ್ನು ಮಾಡಬೇಕಾದಂಥದ್ದು, ಇದು ಸ್ತ್ರೀಯರ ಧರ್ಮ. ದ್ರೌಪದಿ ದೇವಿಯರು ಇದನ್ನು ತೋರಿಸಿಕೊಟ್ಟರು ತಮ್ಮ ಜೀವನದಲ್ಲಿ. ಮಹಾಭಾರತ ಅದನ್ನು ತೋರಿಸಿಕೊಡುತ್ತೆ. ದ್ರೌಪದಿ ದೇವಿಯರಿಗೇನು ಅಂದರೆ ವಿವಾಹವಾಗುವ ಒಂದು ಸಮೀಪದಲ್ಲಿ ಪಾಂಡವರಿಗೇನೂ ಸಂಪತ್ತಿಲ್ಲ ಅನ್ನುವಂತಹ ಸ್ಥಿತಿ, ಏನೂ ಇಲ್ಲ, ಬರಿಗೈಯಲ್ಲಿದ್ದಾರೆ. ಒಬ್ಬ ಕುಂಬಾರನ ಮನೆಯಲ್ಲಿ ಪಾಂಡವರು ವಾಸ ಮಾಡಿದ್ರು. ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದ ಮೇಲೆ ಅವಳನ್ನು ಮನೆಗೆ ಕರೆತಂದರು. ಬಂದ ಕೂಡಲೇ ಕುಂತಿ ಭಿಕ್ಷೆ ಕೇಳಿಕೊಂಡು ತಂದಂತಹ ವಸ್ತುಗಳನ್ನು ದ್ರೌಪದಿಗೆ ಒಪ್ಪಿಸಿ, ನೋಡಮ್ಮ ನಮ್ಮ ಕ್ರಮ ಹೀಗಿದೆ, ಇಷ್ಟನ್ನು ಅಡುಗೆ ಮಾಡು, ಇದನ್ನು ಎಲ್ಲರಿಗೂ ಬಡಿಸು, ನನಗೂ ಹಾಕು, ಮತ್ತು ನಮಗೆಲ್ಲದಕ್ಕಿಂತಲೂ ಮುಂಚೆ ಕೆಲವೊಂದನ್ನು ಇಷ್ಟಿಷ್ಟು ದೇವತೆಗಾಗಿ ಮತ್ತು ಭಿಕ್ಷೆ ಕೇಳಲಿಕ್ಕೆ ಬಂದಂತಹ ಬ್ರಾಹ್ಮಣ ಮೊದಲಾದವರಿಗಾಗಿ, ಹಸು ಮೊದಲಾದವರಿಗಾಗಿ ಅಂತ ವಿಂಗಡಿಸು, ಅನಂತರದಲ್ಲಿ ನಮಗೆ ಹಾಕು, ಆಮೇಲೆ ನೀನು ಸ್ವೀಕರಿಸು ಅಂತ ಹೇಳಿದರು. ಮೊದಲನೇ ದಿವಸ ಅದು. ಇವತ್ತಿಗೆ ನಾವು ಲೋಕದಲ್ಲಿ ನೋಡ್ತೇವೆ, ವಿವಾಹವಾಗಿ ಬಂದ ಕೂಡಲೇ ಹೀಗೇನಾದರೂ ಕೆಲಸವನ್ನು ಹೇಳಿಬಿಟ್ರೆ ಇದು ಒಂದು ರೀತಿಯಲ್ಲಿ ತಪ್ಪು, ದೌರ್ಜನ್ಯ ಎಂಬಂತೆ ಭಾವಿಸಲ್ಪಡ್ತದೆ. ದೌರ್ಜನ್ಯ ಮಾಡಬೇಕು ಅಂತ ಶಾಸ್ತ್ರ ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಒಬ್ಬ ಹೊಸದಾಗಿ ವಿವಾಹಿತಳಾದಂತಹ
ಹೆಣ್ಣಿಗೆ ಅಧಿಕಾರ ಬರುತ್ತದೆ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಲ್ಲಿ. ಆ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದನ್ನು ಬೇಡ ಅಂತ ಬಿಡುವುದೇನಿದೆಯಲ್ಲ, ಅದು ತಾನು ಮಾಡಲಿಕ್ಕೆ ಅವಕಾಶವಿರುವ ಪುಣ್ಯ ಸಂಪಾದನೆಯಿಂದ ಅವಳೇ ವಂಚಿತಳಾದಂತೆ. ಇನ್ನು ಮುಂದೆ ಬರೆದು ಅದನ್ನು ಹೇಳ್ತಾರೆ. ಆ ಕಾಲಕ್ಕೆ ಒಂದು ಯಾರೂ ಸೇವಕರಿರಲಿಲ್ಲ. ಸರಿ, ಮುಂದೊಂದು ದಿವಸ ಇಂದ್ರಪ್ರಸ್ಥ ಸಾಮ್ರಾಜ್ಯ ಸಿಕ್ತು ಪಾಂಡವರಿಗೆ. ಸಾಕಷ್ಟು ಜನ ಸೇವಕರು ಸೇವಕಿಯರು. ಆದರೆ ದ್ರೌಪದಿ ಹೇಳ್ತಾಳೆ ಒಂದು ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಕುಂತಿಗೆ ಅಂತ ಏನಾದರೂ ಸೇವೆ ಮಾಡಬೇಕು ಅಂತಂದರೆ ಅದನ್ನು ಯಾವ ಕೆಲಸದವ್ರಿಗೂ ನಾನು ಹಚ್ತಾ ಇರಲಿಲ್ಲ, ಸ್ವಂತ ನಾನು ಮಾಡ್ತಾ ಇದ್ದೆ. ಬರೀ ಕುಂತಿಗೆ ಅಂತಲ್ಲ, ಇದೆಲ್ಲ ಮುಗೀತು, ಮಹಾಭಾರತ ಯುದ್ಧ ಮುಗೀತು. ಮುಗಿದ ಕೊನೆಗೇನು ಅಂದರೆ, ಮನೆಯಲ್ಲಿ ವೃದ್ಧರಾದಂಥವರು ಕುಂತಿಯಂತೆ ಧೃತರಾಷ್ಟ್ರ ಗಾಂಧಾರಿಯರಿದ್ದರು. ಸ್ವತಃ ದ್ರೌಪದಿ ತಾನು ಧೃತರಾಷ್ಟ್ರ ಗಾಂಧಾರಿಯರಿಗೆ ಊಟ ಬಡಿಸುವುದು ಮಾಡುವುದು, ಅವ್ರಿಗೇನಾದರೂ ವಸ್ತುಗಳು ಬೇಕಾದರೆ ತಂದುಕೊಡುವುದು ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ದರು. ಯಾರು ಕೆಲಸದವ್ರು ಇರಲಿಲ್ವಾ? ಇರ್ತಿದ್ರು. ಆದರೆ ಅವರಿಗೆ ಸೇವೆಯನ್ನು ಮಾಡುವುದು ವೈಯಕ್ತಿಕವಾಗಿ ನನ್ನ ಕರ್ತವ್ಯ, ಯಾರೋ ಕೆಲಸದವರು ಮಾಡುವಂತಹ ಕೆಲಸ ಅಲ್ಲ ಅದು, ಇದನ್ನು ನಾನು ಖುದ್ದಾಗಿ ಮಾಡಬೇಕಾದಂಥದ್ದು. ಯಾಕೆ, ಇವರೆಲ್ಲ ನನ್ನ ಗಂಡನ ಬಂಧುಗಳು. ಆ ಬಂಧುಗಳಿಗೆ ನಾನು ಅನುವರ್ತನೆ ಮಾಡಿ ನಡೆದುಕೊಂಡ್ರೆ ಇದು ಒಂದು ರೀತಿಯಲ್ಲಿ ನನ್ನ ಪತಿಗೆ ನಾನು ಅನುಕೂಲಳಾಗಿದ್ದೇನೆ ಅಂತನ್ನುವಂತಹ ಒಂದು ರೀತಿ. ಇದನ್ನು ದ್ರೌಪದಿ ದೇವಿ ತನ್ನ ಅನುಷ್ಠಾನದಲ್ಲಿ ತೋರಿಸಿಕೊಡ್ತಾಳೆ. ಒಬ್ಬ ಪತಿವ್ರತೆ ಹೇಗಿರಬೇಕು ಅಂತನ್ನುವುದಕ್ಕೆ ಆದರ್ಶ ರೂಪರಾದಂಥವರು ಇವರೆಲ್ಲ. ಇತಿಹಾಸದಲ್ಲಿ ನಾವು ನೋಡುವಂತಹ ಸ್ತ್ರೀಯರು. ಮತ್ತೊಂದು ಸಂದರ್ಭದಲ್ಲಿ ನೋಡಿ, ಗಂಡನಿಗೆ ಅನುಕೂಲಳಾಗಿರೋದು ಅಂತನ್ನುವುದಕ್ಕೆ ದೃಷ್ಟಾಂತವನ್ನು ಕೊಡುವಾಗ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಉಲ್ಲೇಖ ಮಾಡ್ತಾನೆ. ರುಕ್ಮಿಣಿಗೆ ವಿವಾಹವಾಗಿ ಎಷ್ಟೋ ವರ್ಷಗಳಾಗೋಗಿತ್ತು. ಮಗ ಹುಟ್ಟಿದ, ಮೊಮ್ಮಗ ಹುಟ್ಟಿದ, ಅವನದ್ದು ಮದುವೆ ಆಯಿತು. ನೋಡಿ, ಸಾಮಾನ್ಯವಾಗೇನು ಅಂದರೆ ಹೆಣ್ಣು ಮಕ್ಕಳಿಗೆ ಒಬ್ಬ ಮಗ ಹುಟ್ಟಿದ ಅಥವಾ ಮಕ್ಕಳು ಹುಟ್ಟಿದರು ಅಂದರೆ ಗಂಡನ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಅಧಿಕಾರ ಬರುತ್ತೆ, ಅಧಿಕಾರವಾಣಿಯಿಂದ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಹೆಣ್ಮಕ್ಕಳು, ತಮ್ಮ ರಾಜ್ಯವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ. ಇನ್ನು ಮೊಮ್ಮಕ್ಕಳು ಹುಟ್ಟುವ ಕಾಲ ಬಂತು ಅಂತಂದರೆ ಅತ್ತೆಯ ಸ್ಥಾನ ಬಂದ ಮೇಲೆ ಇವರದ್ದೇ ಸಾಮ್ರಾಜ್ಯ ಮುಗಿದು ಗಂಡ ಇವಳು ಹೇಳ್ದ ಹಾಕಿ ಕೇಳೋ ಪರಿಸ್ಥಿತಿ ಬಂದು ಹೋಗ್ಬಿಡ್ತದೆ. ನಾಲ್ಕು ದಿವಸ ಗಂಡ ಹೇಳ್ದ ಹಾಕಿ ಕೇಳಿ, ಮುಂದೆಲ್ಲ ಗಂಡನೇ ಇವಳು ಹೇಳಿದಂತೆ ಕೇಳುವಂತೆ ನಡೆದುಕೊಳ್ಳುವ ಪರಿಸ್ಥಿತಿ ಇರ್ತದೆ ಲೋಕದಲ್ಲಿ. ಆದರೆ ರುಕ್ಮಿಣಿ ಶಿಕ್ಷಣ ಮಾಡ್ತಾಳೆ. ಎಂಥ ಪ್ರಸಂಗ ಅದು! ಮೊಮ್ಮಗನ ಮದುವೆಯ ಕಾಲಕ್ಕೆ ರುಕ್ಮಿ ಅಂದರೆ ರುಕ್ಮಿಣಿಯ ಅಣ್ಣ, ಅವಳನ್ನು ಬಲರಾಮ ಸಂಹಾರ ಮಾಡಿದ. ಸುದ್ದಿ ಬಂತು. ಸುದ್ದಿ ಬಂದಾಗ ರುಕ್ಮಿಣಿ ಏನೂ ಮಾತಾಡಲಿಲ್ಲ. ಯಾಕೇನೂ ಮಾತಾಡಲಿಲ್ಲ? ಬೇರೆಯವರಾದರೆ ಆ ಸ್ಥಾನದಲ್ಲಿದ್ದರೆ ಏನು ಮಾಡಿರೋರು? ಏನು ನಿಮ್ಮಣ್ಣ ಹೀಗೆ ಮಾಡಿಬಿಟ್ಟ, ನಮ್ಮಣ್ಣ ನನ್ನ ಕೊಂದುಬಿಟ್ಟ, ಹೀಗ್ಯಾಕೆ ಮಾಡಬೇಕಾಗಿತ್ತು, ಮದುವೆ ದಿವಸನೇ ಇಂಥದ್ದೇನು ಅವಶ್ಯಕತೆ ಇತ್ತು, ಹೀಗ್ಯಾಕೆ ಜಗಳ ಮಾಡಬೇಕಾಗಿತ್ತು ಅಂತ ಕೂಗಾಡಿರೋರು ಕಡೆ ಪಕ್ಷ. ಏನೂ ಮಾತಾಡಲಿಲ್ಲ ರುಕ್ಮಿಣಿ. ಎಲ್ಲಿ ತನಕ ಅಂದರೆ ಮುಖಾನೂ ಒಂಥರ ಮಾಡಲಿಲ್ಲ. ಯಾಕೆ ನೋಡಿ, ಈ ಸಂದರ್ಭದಲ್ಲಿ ಅವನು ರುಕ್ಮಿ ಅಂತನ್ನೋನು ಕೆಟ್ಟವನೇ ಇದ್ದ, ಅವನು ಇಲ್ವಲ ಎಂಬ ಅಸುರನ ಅವತಾರ, ಅವನ ಸಂಹಾರ ಆದದ್ದು ಮಹಾಲಕ್ಷ್ಮಿಯ ಅವತಾರಳಾದ ರುಕ್ಮಿಣಿಗೆ ಇಷ್ಟವೇ ಇತ್ತು, ಇವೆಲ್ಲವನ್ನು ನಾವು ತೆಗೆದುಕೊಂಡು ಬರೋದಲ್ಲ. ರುಕ್ಮಿಣಿ ಏನು ಶಿಕ್ಷಣ ಮಾಡಿದಳು ಅಂತನ್ನೋದು ಎಷ್ಟು ಜನರಿಗೆ ಗೊತ್ತಾಯಿತೋ ಏನೋ ಅಂತ ಕೃಷ್ಣನೇ ಅದನ್ನು ಹೇಳಿದ ಒಂದು ಪ್ರಸಂಗದಲ್ಲಿ. ನಾನು ನಿನಗೆ ಸೋತೆ ಅಂತ ಹೇಳಿದ ರುಕ್ಮಿಣಿಗೆ. ಯಾಕೆ ಅಂತ ಕೇಳಿದ್ದವಳು. ಯಾವತ್ತು ನಿಮ್ಮಣ್ಣ ಸತ್ತಾಗಲೂ ಕೂಡ ಒಂದು ಮಾತು ನೀನು ಆಡಲಿಲ್ಲ ಬಾಯಿಂದ, ನಿನಗೆ ಬೇಜಾರಾಗಿದೆ ಅನ್ನೋದನ್ನು ನಿನ್ನ ಮುಖದಲ್ಲಿ ತೋರಿಸಲಿಲ್ಲ. ಯಾಕೆ ಅಂದರೆ
ನನಗೆ ಎಲ್ಲಿ ಅಪ್ರಿಯವಾಗಿ ಹೋಗ್ಬಿಡುತ್ತೋ ಅಂತನ್ನುವಂತಹ ಒಂದು ಭಯ ನಿನಗೆ. ನೋಡಿ, ಇದು ಗಂಡನ ಬಗ್ಗೆ ಪತ್ನಿಗೆ ಇರಬೇಕಾದಂತಹ ಒಂದು ಅನುಕೂಲತೆ ಅಂತನ್ನು. ಯಾಕೆಂದರೆ ಕೃಷ್ಣನಿಗೆ ರುಕ್ಮಿಣಿಯಕ್ಕಿಂತಲೂ ಮೊದಲು ಸಂಬಂಧಿಯಾದವನು ಯಾರು ಲೋಕರೀತಿಯಿಂದ? ಬಲರಾಮ. ನಮ್ಮ ಅಣ್ಣ ನಿನ್ನಕ್ಕಿಂತ ನನಗೆ ಹಿರಿಯ ಬೇಕಾದವನು, ಮೊದಲು ಸಂಬಂಧ ಇದ್ದವನು. ಅವನ ಮೇಲೆ ಆಕ್ಷೇಪಿಸುವುದಕ್ಕೆ ಅನಂತರದಲ್ಲಿ ಬಂದ ನಿನಗೇನು ಅಧಿಕಾರ ಅಂತ ಕೃಷ್ಣ ಕೇಳಿಬಿಟ್ರೆ, ಇಲ್ಲ ಇಲ್ಲ, ನಾನು ಇದರ ಬಗ್ಗೆ ಮಾತನಾಡಬಾರ್ದು, ಮತ್ತೆ ಇದರಲ್ಲಿ ಬೇಸರ ಪಟ್ಟುಕೊಂಡು ನನ್ನ ಒಂದು ಸಂಬಂಧ ಕೃಷ್ಣನ ಜೊತೆಗೇನಿದೆ ಅದನ್ನು ಹಾನಿ ಮಾಡಿಕೊಳ್ಬಾರ್ದು ಅನ್ನೋದನ್ನು ಆಲೋಚನೆ ಮಾಡಿದಳು ರುಕ್ಮಿಣಿ. ಏನು ಮಾತಾಡಲಿ, ನೋಡಿ, ಇದಕ್ಕೆ ತಕ್ಕಂತೆ ಕೃಷ್ಣನ ವರ್ತನೆಯೂ ಹಾಗೇ ಇತ್ತು. ಕೃಷ್ಣನ ಮುಂದೆ ಹೋಗಿ ಜನ ಸುದ್ದಿ ಹೇಳಿದರು, ಬಲರಾಮ ರುಕ್ಮಿಯನ್ನು ಕೊಂದುಬಿಟ್ಟ ಅಂತ. ಕೃಷ್ಣನು ಶಾಂತವಾಗಿದ್ದ. ಹೌದಾ, ತುಂಬ ಒಳ್ಳೆಯದಾಯಿತು ಅನ್ನಲಿಲ್ಲ. ಹಾಗೆ ಯಾಕೆ ಮಾಡ್ದ ನಮ್ಮಣ್ಣ ಅಂತನೂ ಅನ್ನಲಿಲ್ಲ. ಯಾಕೆ, ಎರಡನ್ನೂ ಸಮತೋಲನ ಮಾಡಿದ ಕೃಷ್ಣ. ನನಗೆ ಬಲರಾಮನೂ ಬೇಕು, ರುಕ್ಮಿಣಿನೂ ಬೇಕು. ಹಾಗೆ ಯಾಕೆ ಮಾಡ್ದ ನಮ್ಮಣ್ಣ ಅಂತ ಹೇಳಿಬಿಟ್ರೆ, ರುಕ್ಮಿಣಿಯನ್ನು ನಾನು ಸಂತೋಷಪಡಿಸಿದಂತೆ ಆದರೂ ಕೂಡ ಬಲರಾಮನಿಗೆ ಬೇಜಾರಾಗತ್ತೆ. ನಮ್ಮಣ್ಣ ಮಾಡಿದ್ದೇ ಸರಿ ಅಂತ ನಾನು ನಮ್ಮಣ್ಣನನ್ನು ಎತ್ತಿ ಹಿಡಿದಕ್ಕೆ ಹೋದರೆ, ಆವಾಗ ನೋಡಿದ್ರ ನಮ್ಮ ಮನೆಯವ್ರು ಹೇಗಂದ್ಬಿಟ್ರು ಅಂತ ರುಕ್ಮಿಣಿಗೆ ಬೇಜಾರಾಗುತ್ತೆ. ಎರಡೂ ಬೇಡ ಅಂದ, ಸುಮ್ಮನಾಗ್ಬಿಟ್ಟ ಕೃಷ್ಣ. ಇದು ಭಗವಂತ ನಾನು ಹೇಗೆ ಪತ್ನಿಗೆ ಅನುಕೂಲನಾಗಿದ್ದೇನೆ ಅಂತನ್ನೋದನ್ನು ತೋರಿಸಿಕೊಟ್ಟಂತಹ ಒಂದು ರೀತಿ. ಇದೀ ರೀತಿಯಾಗೇನು ಅಂತಂದರೆ, ಭಗವಂತ ತಾನು ವಿಶೇಷವಾದ ರೀತಿಯಲ್ಲಿ ಪತ್ನಿಗೆ ತಾನು ಹೇಗೆ ಅನುಕೂಲ ಅಂತನ್ನುವುದನ್ನು ಬೋಧನ ಮಾಡ್ತಾನೆ. ಮತ್ತು ಕೊನೆಯದಾಗಿ, ನಿತ್ಯಂ ತದ್ವ್ರತ ಧಾರಣಂ. ಏನು ವ್ರತವನ್ನು, ನಿಯಮವನ್ನು ಗಂಡ ಅನುಸರಿಸ್ತಾನೆ, ಅದನ್ನು ಪತ್ನಿಯಾದವಳು ಕೂಡ ಅನುಸರಿಸುವಂಥದ್ದು. ಪ್ರಾಸಂಗಿಕವಾಗಿ ಇದನ್ನು ಹಿಂದೆ ನಾನು ಸ್ವಲ್ಪ ಹೇಳಿದೆ, ಅದನ್ನು ಮತ್ತೊಮ್ಮೆ ಇಲ್ಲಿ ಅದನ್ನು ಶ್ಲೋಕದಲ್ಲಿ ಕ್ರಮವಾಗಿ ಬರುವಾಗ ತೋರಿಸಿಕೊಟ್ಟಿದ್ದೇನೆ. ಹೀಗೆ ಪತಿ ಶುಶ್ರೂಷ, ಪತಿಗೆ ಅನುಕೂಲವಾಗಿರುವುದು, ಮತ್ತು ಪತಿಯ ಬಂಧುಗಳಿಗೆ ಅನುವೃತ್ತಿಯನ್ನು ಮಾಡಿಕೊಂಡಿರುವುದು, ಮತ್ತು ಗಂಡನ ವ್ರತಗಳಲ್ಲಿ ತಾನು ಸಹಭಾಗಿನಿಯಾಗುವಂಥದ್ದು ಅಂತ, ಇಷ್ಟು ಧರ್ಮಗಳನ್ನು ನಾವು ಭಾಗವತದ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ಮುಂದಿನ ಕೆಲವ ಸ್ತ್ರೀಧರ್ಮಗಳ ಬಗ್ಗೆ ವಿವರಣೆ ಮತ್ತು ಇಂತಹ ಯಾವುದೇ ಸ್ಮೃತಿಗಳಲ್ಲಿ ಬರುವಂತಹ ಮಾತುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಞಾನಯಜ್ಞದ ಸೇವೆಯನ್ನು ತೇಜೇಶ್ವರಿ ಅವರು ಮಾಡಿ ಭಗವಂತನಿಗೆ ಸಮರ್ಪಿಸಿದ್ದಾರೆ. ಅವರಿಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.